ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ದಿವಾ ಫ್ಯಾಷನ್ಸ್. ಇವತ್ತು ಇದು ತುಂಬಾ ಶಾರ್ಟ್ ವಿಡಿಯೋ ಆಗಿದೆ. ಏನಂದ್ರೆ ಈ ವಿಡಿಯೋ ಸ್ಪೆಷಾಲಿಟಿ ಏನಂದ್ರೆ, ಇದು ನಾನು ಹೇಗೆ ಸೈಜ್ ಮೆಜರ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಯಾವ ತರ ಸೈಜ್ ಮೆಜರ್ಮೆಂಟ್ ಮಾಡ್ಬೇಕು ಅಂತ. ಮತ್ತೆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ಮೆಜರ್ಮೆಂಟ್ ಇರುತ್ತೆ, ಒಂದೊಂದ್ರಲ್ಲಿ ಒಬ್ಬೊಬ್ರಿಗೆ ಎಲ್ಲೇ ಆಗುತ್ತೆ, ಒಬ್ಬರಿಗೆ ಎಕ್ಸೆಲ್ ಆಗುತ್ತೆ, ಈ ತರ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ. ಅದಕ್ಕೆ ಇದು ಒಂದ್ ಚಿಕ್ಕ ವಿಡಿಯೋ ಮಾಡಿದ್ದೀನಿ. ನಿಮ್ದು ಕರೆಕ್ಟ್ ಆಗಿರೋ ಒಂದು ಕುರ್ತಾ ತಗೊಳ್ಳಿ. ಆ ಕುರ್ತಾ ತಗೊಂಡು ಸ್ಲೀವ್ಸ್ ಕೆಳಗಡೆ ನಿಮ್ಗೆ ಈ ತರ ಒಂದ್ ಅರ್ಧ ಇಂಚ್ ಈ ತರ ಬಿಟ್ಬಿಟ್ಟು ನೀವು ಮೆಜರ್ಮೆಂಟ್ ಮಾಡಿ ಈ ತರ. ಇದು ನೋಡಿ, ಕರೆಕ್ಟ್ ಆಗಿ 19 ಇದೆ, ಅಂದ್ರೆ 38 ಸೈಜ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇದು 38 ಸೈಜ್ ಕರೆಕ್ಟ್ ಆಗಿದೆ. ಅದೇ ತರ 20 ಅಂತ ನಿಮ್ ಸೈಜ್ ಮೆಜರ್ಮೆಂಟ್ ಬಂತು ಅಂದ್ರೆ ಎಲ್ ಸೈಜ್ ಅಂತ, ಅಂದ್ರೆ 40 ಸೈಜ್ ಅಂತ. ಅದೇ ತರ 21 ಬಂತು ಅಂದ್ರೆ ನಿಮ್ಗೆ ಎಕ್ಸೆಲ್ ಅಂತ, ಅಂದ್ರೆ 42 ಸೈಜ್ ಅಂತ. 22 ಬಂದ್ರೆ 44 ಸೈಜ್ ಅಂತ, ಡಬಲ್ ಎಕ್ಸೆಲ್ ಅಂತ. ಇದೇ ತರ ನೀವು ಮೆಜರ್ಮೆಂಟ್ ಮಾಡಿ ನನಗೆ ಹೇಳಿದ್ರೆ ನಾನು ನಿಮಗೆ ಕೊರಿಯರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಯಾಕಂದ್ರೆ ಸೈಜ್ ನನಗೆ ನೀಟಾಗಿ ಮೆಜರ್ಮೆಂಟ್ ಮಾಡಿ ನಿಮಗೆ ತಿಳಿಸೋಕೆ ಅನುಕೂಲ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ, ಇದು ಚಿಕ್ಕ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.